ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮಂಟೂರು ಗ್ರಾಮದ ಮಹಿಳೆ ಮಲ್ಲವ್ವ ಭೀಮಪ್ಪ ಮೇಟೆಯವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ಮಕ್ಕಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಲೆಂದು ತಮ್ಮ ಹದಿಮೂರು ಕಂತಿನ ಗೃಹಲಕ್ಷ್ಮಿ ಹಣ ಹಾಗೂ ಪಂಚಾಯಿತಿ ಸದಸ್ಯತ್ವದ ಗೌರವ ಸೇರಿಸಿ ಮತ್ತು ತಮ್ಮ ಮಕ್ಕಳ ಸಹಕಾರದಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸಣ್ಣ ಪ್ರಮಾಣದ ಗ್ರಂಥಾಲಯವನ್ನ ನಿರ್ಮಿಸಿದ್ದು ಈ ಕಾಲದಲ್ಲಿ ಒಂದು ಮಾದರಿ ಕೆಲಸ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಎಂತ ಶಕ್ತಿ ಕೊಟ್ಟಿದೆ ಎನ್ನುವುದಕ್ಕೆ ಇಂತ ಉದಾಹರಣೆಗಳು ಸಾಕ್ಷಿಯಾಗಿವೆ ಮಹಿಳೆಯರಿಗೆ ನಿರ್ಣಯ ಮಾಡುವ ಶಕ್ತಿ ಬಂದರೆ ಎಷ್ಟೆಲ್ಲ ಸಮಾಜಕ್ಕೆ ಉಪಯೋಗಕ್ಕಾಗುವ ಕೆಲಸ ಮಾಡಬಲ್ಲರು ಅಲ್ವಾ ಗ್ರಾಮೀಣ ಭಾಗದ ಓದುವ ಮಕ್ಕಳಿಗೆ ಗ್ರಂಥಾಲಯ ಆರಂಭಿಸುವ ಮೂಲಕ ಅನುಕೂಲ ಮಾಡಿಕೊಟ್ಟಿದ್ದು ಸ್ವಾರ್ಥವೇ ಪ್ರಧಾನವಾದ ಈ ಕಾಲದಲ್ಲಿ ಸಣ್ಣದೇನಲ್ಲ ಈ ಕೆಲಸವನ್ನ ತುಂಬಾ ಮೆಚ್ಚಿಕೊಂಡ ದೂರದ ದೆಹಲಿಯಲ್ಲಿರುವ ಗೆಳೆಯ ಚಂದ್ರಕಾಂತ್ ಅಂಗಡಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಅವರು ಈ ಗ್ರಂಥಾಲಯಕ್ಕೆ ಲಢಾಯಿ ಪ್ರಕಾಶನದ ಆರು ಸಾವಿರ ಮೌಲ್ಯದ ಪುಸ್ತಕಗಳನ್ನು ಖರೀದಿಸಿ ಕೊಡುಗೆ ಹಾಕಿ ನೀಡಿದ್ದಾರೆ ಚಂದ್ರಕಾಂತ್ ಅವರು ಈ ರೀತಿ ಸಹಾಯ ಮಾಡುತ್ತಿರುವುದು ಇದೇ ಮೊದಲ ಸಲವಲ್ಲ ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಅನುಕೂಲ ಆಗುವ ಪುಸ್ತಕಗಳನ್ನು ಕೊಡಿಸುತ್ತಲೇ ಇರುತ್ತಾರೆ ಎಂದು ಕಳೆದ ವರ್ಷ ಹತ್ತು ವರ್ಷಗಳಿಂದ ನಾನು ಬಲ್ಲಿ ಇಂಥ ಕೆಲಸಗಳು ಸಮಾಜದಲ್ಲಿ ಖಂಡಿತ ಬದಲಾವಣೆ ತರುತ್ತವೆ ಅವರಿಬ್ಬರಿಗೂ ನಮ್ಮ ಪ್ರೀತಿಯ ಶರಣು ಸಮರ್ಪಣೆ ಮಂಟೂರಿನಲ್ಲಿ ಮಲ್ಲಮ್ಮ ಅವರು ಆರಂಭಿಸಿದ ಗ್ರಂಥಾಲಯಕ್ಕೆ ನೀವು ಉಪಯುಕ್ತ ಪುಸ್ತಕಗಳನ್ನು ಕಳಿಸಿಕೊಡಿ ಗ್ರಂಥಾಲಯಕ್ಕೆ ಅನುಕೂಲ ಆಗುವಂಥದ್ದು ಮಾಡಿ